ಎಸ್, ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಒಕ್ಕಲ್ಗೆರೆಯಲ್ಲಿರುವ ಗುರುಕುಲ ಟ್ರಸ್ಟ್ ವತಿಯಿಂದ ಲಿಟಲ್ ಚಾಮ್ಸ್ ಗುರುಕುಲ ಶಾಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶಾಲೆಯನ್ನು ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ದಳವಾಯಿ ಪ್ರೌಢಶಾಲೆಯ ಪ್ರಾಧ್ಯಾಪಕರಾದ ಶ್ರೀಮತಿ ಲಲಿತಾ ಮತ್ತು ಶಾಲಾ ಮುಖ್ಯಸ್ಥರಿಂದ ಕೃಷ್ಣನ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಶಿಕ್ಷಕಿ ಲಲಿತಾ ಮಾತನಾಡಿ, ಮಕ್ಕಳು ಎಳೆಯ ವಯಸ್ಸಿನಿಂದಲೇ ನಯ ವಿನಯ ಗುರು ಹಿರಿಯರಿಗೆ ಗೌರವ ನೀಡುವ ಜೊತೆಗೆ ತಮಗೆ ಸಹಾಯ ಹಾಗೂ ಒಳ್ಳೆಯದನ್ನು ಮಾಡಿದವರಿಗೆ ಕೃತಜ್ಞತೆ ತಿಳಿಸುವುದು, ಹಾಗೆಯೇ ತಪ್ಪು ಮಾಡಿದರೆ ಕ್ಷಮೆ ಕೇಳುವುದನ್ನು ಕಲಿಯಬೇಕು. ದೇವರ ಆಶೀರ್ವಾದದ ಜೊತೆಗೆ ಗುರು ಹಿರಿಯರ ಆಶೀರ್ವಾದವೂ ಬೇಕು. ಇದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ತಿಳಿಸುತ್ತಾ ಕೃಷ್ಣನ ಗೀತೆ ಹಾಡುವ ಮೂಲಕ ಮಕ್ಕಳಿಗೆ ಶುಭ ಹಾರೈಸಿದರು. ಮಣ್ಣನ್ನ ಒಂದರಿ ಮಾಡ್ಕೊಂಡು ಅಂದ್ರೆ ನಾವು ಬಟ್ಟೆನಲ್ಲಿ ರಾಗಿ ಸರಿ ಮಾಡ್ತೀರಲ್ಲ ಚಿಕ್ಕ ಮಕ್ಕಳಿಗೆ ಬಿಳಿ ಬಟ್ಟೆನಲ್ಲಿ ಪಂಚೆ ಬಟ್ಟೆನಲ್ಲಿ, ಆ ಮಣ್ಣನ್ನ ಒಂದರಿ ಮಾಡ್ಕೊಂಡು ಬಿಳಿ ಬಟ್ಟೆನಲ್ಲಿ ಅದರಲ್ಲಿ ರೊಟ್ಟಿ ಕಟ್ಕೊಂಡು ತಿಂತಾ ಇದ್ದಾರೆ ಕೆಲವು ಏರಿಯಾದಲ್ಲಿ. ಮಣ್ಣನ್ನ ರೊಟ್ಟಿ ಮಾಡ್ಕೊಂಡು ತಿನ್ನುವಂತ ಪರಿಸ್ಥಿತಿ ಕೆಲವರಿಗೆ ಇದೆ ಅಂದ್ರೆ ಭಗವಂತ ನಮ್ಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ. ನಮ್ಗೆ ಅನ್ನ ಸಿಕ್ಕಿದ್ರೆ ನಮ್ಮಂತ ಉತ್ತಮರು ನಮ್ಮಂತ ಒಳ್ಳೆ ಸ್ಥಿತಿ ಇರೋ ಯಾರು ಇಲ್ಲ ಅಂತ ಅನ್ಕೋಬೇಕು. ನಮ್ಗಿಂತ ಕೆಳಗಿರೋರ್ನ ನೋಡಿ ನಾವು ತೃಪ್ತಿಯನ್ನ ಪಡ್ಕೊಳ್ಬೇಕು. ಹಾಗಾಗಿ ದೊಡ್ಡವರು ಫಾಲೋ ಮಾಡೋಣ, ಆಗ ಮಕ್ಕಳು ಕಲಿತಾರೆ ಅಂತ ದೊಡ್ಡವರಲ್ಲಿ ನನ್ನ ವಿನಂತಿ. ಮಕ್ಕಳಿಗೆ ಮತ್ತೊಂದು, ಮಕ್ಕಳ ಜೀವನದಲ್ಲಿ ನೀವೇನೋ ಒಳ್ಳೆ ಕೆಲಸ ಮಾಡ್ತೀರಾ ಅವಾಗ ಭೇಷ್ ಅಂತಾರೆ ದೊಡ್ಡವರು, ಹೌದಾ ಗುಡ್ ಅಂತಾರೆ ಅಲ್ವಾ. ಆಗೇನ್ ಹೇಳ್ಬೇಕು ದೊಡ್ಡವ್ರಿಗೆ? ಥ್ಯಾಂಕ್ಸ್ ಹೇಳ್ಬೇಕು, ಅಥವಾ ನೀವ್ ಯಾವ್ದಾದ್ರು ಸಹಾಯ ಅಂತ ಗೊತ್ತಿರಲ್ಲ ಆಗ ಥ್ಯಾಂಕ್ಸ್ ಹೇಳಿ ದೊಡ್ಡವ್ರಿಗೆ. ಅಥವಾ ತಪ್ಪು ಮಾಡ್ತೀರಾ, ತಪ್ಪನ್ನ ಮಾಡಿದಾಗ ನೀವು ಹಾಗೆ ಹೊರಟೋಗ್ತೀರಾ. ಕೆಲವರಿಗೆ ಏನಪ್ಪ ಅಂದ್ರೆ ಮನೆ ಪರಿಸರನೋ ಅಥವಾ ಅವರಿರೋ ಸ್ನೇಹಿತರ ಜಾಗನೋ ಗೊತ್ತಿಲ್ಲ, ಸಾರಿ ಹೇಳೋದೇ ಇಲ್ಲ ಮಕ್ಕಳುಗಳು. ಸೊ ಸಾರಿ ಇದೇ ಸಂದರ್ಭ ಅವರನ್ನ ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕಿ ರಜನಿ ರವಿ ಮಾತನಾಡಿ, ನಮ್ಮ ಅತ್ತೆ ಮಾವ ಸೇರಿದಂತೆ ನಮ್ಮ ಮನೆಯವರು ಹಾಗೂ ನಮ್ಮ ಶಾಲಾ ಶಿಕ್ಷಕರ ತಂಡ ಮತ್ತು ಎಲ್ಲ ಪೋಷಕರ ಸಹಕಾರದಿಂದ ಕಳೆದ 11 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಮುಂದೆಯೂ ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ಶಿಕ್ಷಕಿಯರು ಅಷ್ಟೇನೆ, ನನ್ನ ಜೊತೆ ತುಂಬಾ ಎಲ್ಲ ಅಂದಲ್ಲಿ ನಂಗೆ ಪ್ರೋತ್ಸಾಹ ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಂದು ಶಾಲೆಯಿಂದ ಮಕ್ಕಳುಗಳನ್ನ ಕಲಿಸೋದು, ಬೇರೆ ಬೇರೆ ರೀತಿಯಾದ ಒಂದು ಪ್ರೋಗ್ರಾಮ್ಸ್ ಗಳನ್ನ ಕೊಡ್ಸೋದು, ಕರ್ಕೊಂಡೋಗಿ ಇದೆಲ್ಲವನ್ನ ಸಹ ನನ್ಗೆ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ನಮ್ಗೆ ಮುಖ್ಯವಾಗಿ ಒಂದು ಬೇಸ್ ಮಟ್ಟ ಬಂದಿರೋದು ನನ್ಗೆ 10 ವರ್ಷ ಮುಗಿದು 11 ವರ್ಷ ಕಾಲಿಟ್ಟಾರಂತ ಈ ಒಂದು ಗುರುಕುಲ ಶಾಲೆಯಲ್ಲಿ. ಮೇನ್ ಆಗಿ ನನ್ಗೆ ಬರುವಂತದ್ದು ನಮ್ಮ ಮಾವ ನಮ್ಮ ಅತ್ತೆಯವರಂತ ಶ್ರೀಕಂಠಯ್ಯ ಮತ್ತು ಜ್ಞಾನೇಶ್ವರಿ ಅವರ ಈ ಶಾಲೆಗೆ ಮೊದಲೇ ಒಂದು ಬೇಸ್ ಮಟ್ಟ ಅಂತಾನೆ ನಾನು ಹೇಳ್ಬೋದು. ಸೊ ಅದಾದ್ಮೇಲೆ ಬರೋದೇ ನಾವು ಮತ್ತೆ ನಮ್ಮ ಯಜಮಾನರು ರವಿ ಸರ್ ಮತ್ತೆ ರಜಿನಿ ಮೇಡಮ್ ಬರ್ತೀವಿ. ಅವ್ರ ಅಂಡರ್ ಅಲ್ಲಿ ನಮ್ಮ ಎಲ್ಲ ಟೀಚರ್ಸ್ ಗಳು ಸಹ ಬರ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ ಮಕ್ಕಳುಗಳು ಸಹ ಸೇರ್ಕೊಳ್ತಾರೆ. ಸೊ ಈ ಟೋಟಲ್ ಆಲ್ ರೌಂಡ್ ಇದಿರಲ್ಲ, ನಾವೆಲ್ಲ ಸೇರಿ ಒಂದು ಶಾಲೆಯನ್ನ ಬೆಳೆಸ್ಬೇಕು ಅಂದ್ರೆ. ಬಳಿಕ ಚಾಕ್ಲೇಟ್ ತುಂಬಿದ ಮಡಕೆ ಒಡೆಯುವ ಮೂಲಕ ಮಕ್ಕಳಿಗೆ ಮನರಂಜನೆ ನೀಡಲಾಯಿತು. ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೂ ಬಹುಮಾನ ವಿತರಣೆ ಮಾಡಲಾಯಿತು. ಮಕ್ಕಳ ಮೇಲೆ ಚಾಕ್ಲೇಟ್ ಹತ್ಕೊಳಕ್ಕೆ ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ ರುಕ್ಮಿಣಿ ರಾಧೆಯರ ವೇಷಧಾರಿಗಳಾಗಿ ಮಿಂಚುತ್ತಾ ಪೋಷಕರ ಮನಸೂರೆಗೊಂಡ್ರು.